ಸನ್ಮಾನ್ಯ ಅಧ್ಯಕ್ಷರೇ, ಒಂದು ವರ್ಷದಿಂದ ಮಾನ್ಯ ಮಂತ್ರಿಗಳಿಗೆ ನೆನಪಿದೆ, ಅರಕಲಗ ತಾಲೂಕು ಕೇಂದ್ರ ಅಲ್ಲಿ ಅಂಬೇಡ್ಕರ್ ಭವನ ಅಪೂರ್ಣ ಆಗಿದೆ, ಅದನ್ನು ಪೂರ್ಣ ಮಾಡಿಸ್ಕೊಡಿ ಅಂತೇಳಿ ಕೇಳಿದ್ದೆ. ಅವರು 6 ತಿಂಗಳಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಉತ್ತರ ಕೊಟ್ಟಿದ್ರು. ಆಮೇಲೆ ಇಲ್ಲಿ ಮೌಖಿಕವಾಗಿ 3 ತಿಂಗಳಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಇಲ್ಲ, ಅವ್ರು ಖಡಕ್ ಆಗಿ ಹೇಳಿದ್ರು, ಅವ್ರ ಸೂಚನೆನೂ ಕೂಡ ಕೊಟ್ಟಿದ್ರು, ಆದ್ರೆ ಇನ್ನೂ ಪ್ರಾರಂಭವೇ ಆಗಲಿಲ್ಲ. ಸ್ಥಳದ್ದೇ ಸಮಸ್ಯೆ ಅಂತ ಇದೆ. ಅಲ್ಲ, ಸ್ಥಳದ್ದಲ್ಲ, ಅರಕಲಗ ಕೇಂದ್ರದ್ದು ಅಪೂರ್ಣ ಆಗಿದೆ. ನಾನು 6 ತಿಂಗಳಲ್ಲಿ ಮಾಡಿಕೊಡ್ತೇನೆ ಅಂತ ಏನಾಗಿದೆ ಅಂದ್ರೆ, ಒಂದ್ಸರ್ತಿ ಅದನ್ನ ಕೇರಳಿಗೆ ಹಾಕಿದ್ರು, ಆ ನಂತರ ಪಂಚಾಯತ್ ರಾಜಿಗೆ ಹಾಕಿದ್ರು, ಈ ಎಲ್ಲ ಸಮಸ್ಯೆಗಳನ್ನು ಬಂದಾಗಿದೆ. ಈ ಸದನ ಮುಗಿದ ಒಂದು ವಾರದಲ್ಲಿ ನಾನು ಅಲ್ಲಿ ಭೇಟಿ ಕೊಟ್ಟಾಗ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ. ಮುಖ್ಯಮಂತ್ರಿಗಳು ಇದಾರೆ, ಅರಕಲಗೂಡು ಕ್ಷೇತ್ರದಿದೆ. ಅಧ್ಯಕ್ಷರೇ, ಅಂಬೇಡ್ಕರ್ ಭವನಗಳು ಎಲ್ಲೆಲ್ಲಿ ಅಪೂರ್ಣ ಆಗಿದಾವೆ, 5 ವರ್ಷ 6 ವರ್ಷ 4 ವರ್ಷ 3 ವರ್ಷದಿಂದ ಅಂಥವಕ್ಕೆ ಅನುದಾನ ಬಿಡುಗಡೆ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ದಯವಿಟ್ಟು ಸೂಕ್ತ ಉತ್ತರ ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಅವರನ್ನು ವಿನಂತಿ ಮಾಡ್ಕೊಳ್ತಿದ್ದೀನಿ. ನಾಡಗೌಡ್ರೆ, ಸಭಾಪತಿಯವರೇ, ಮುಖ್ಯಮಂತ್ರಿಗಳು ಅನುದಾನ ಕೊಡ್ಲಿ ಅಂತ ವಿನಂತಿ ಮಾಡ್ಕೊಳ್ತಿದ್ದೀನಿ. ಸಭಾಪತಿಯವರೇ, ನಾನು ಹಿರಿಯ ಸಹಸ್ರದ ರಾಮಸ್ವಾಮಿಯವರು ಸಹಿತ ತಮ್ಮ ಮೂಲಕ ಸದನ ಕೇಳೋದೇನೆಂದ್ರೆ, ಕೆಲವು ಅರ್ಧಂಬರ್ಧ ಆಗಿದೆ, ಅನುದಾನದ ಕೊರತೆ ಇದೆ, ಯಾವ ಅನುದಾನದ ಕೊರತೆ ಇಲ್ಲದೆ ಇರುವಂತಹ ರೀತಿಯಲ್ಲಿ ಅಂಬೇಡ್ಕರ್ ಭವನವನ್ನು ನಾವು ಪೂರ್ಣಗೊಳಿಸ್ತೇವೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತೇನೆ. ಸಣ್ಣ ಸಮಸ್ಯೆ ಇರೋದು ಏನಂದ್ರೆ, ಕೆಲವು ಸಭಾಪತಿಯವರು ಇಷ್ಟೇ, ಈಗ ಇಲ್ಲಿ ಚರ್ಚೆ ಇರೋದೇನಂದ್ರೆ, ಅಪೂರ್ಣಗೊಂಡಿರುವಂತಹ ಕೆಲವು ಕಾಮಗಾರಿಗಳಿಗೆ ಮೊದಲು ನಿಗದಿ ಮಾಡಿದಷ್ಟು ಹಣ ಸಾಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಹೆಚ್ಚುವರಿ ಕೊಡಿ ಅನ್ನುವಂಥ ಅವ್ರ ಬೇಡಿಕೆಯಲ್ಲಿ ನ್ಯಾಯ ಇದೆ, ಅದನ್ನು ಪರಿಶೀಲನೆ ಮಾಡ್ತೇನೆ. ಅಗತ್ಯದಲ್ಲಿ ಮುಖ್ಯಮಂತ್ರಿ ಮನವಿ ಮಾಡಿ ಅನುದಾನ ಬಿಡುಗಡೆ ಮಾಡ್ತೇನೆ. ನಾನು ತಮ್ಮನ್ನು ವಿನಂತಿ ಮಾಡಬೇಕು ಅಂದ್ರೆ, ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಅಂಬೇಡ್ಕರ್ ಭವನ ಮಾನ್ಯ ಶಾಸಕರು ಉತ್ತರ ಹೇಳ್ತಿದ್ದಾರೆ ಕೇಳ್ರಿ, ಉತ್ತರ ಮಂತ್ರಿಗಳು ಉತ್ತರ ಹೇಳುವಾಗ ಅದನ್ನ ಒಂದ್ಸಲ ಕೇಳ್ರಿ, ಕಡೆಗೆ ಏನಾದ್ರು ಇದ್ರೆ ಕೇಳ್ರಿ. ಸಭಾಪತಿಯವರೇ, ಈಗ ಸಭಾಧ್ಯಕ್ಷರೇ, ಈಗ ಕೆಲವು ಅಂಬೇಡ್ಕರ್ ಭವನಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪೂರ್ಣಗೊಂಡು ಅದನ್ನು ಉಪಯೋಗಿಸ್ತಾ ಇಲ್ಲ ಅನ್ನುವಂತ ದೂರುಗಳಿದೆ. ನಮ್ಮ ಇಲಾಖೆಯಲ್ಲೂ ಸರ್ವೆ ಪ್ರಕಾರ ಸುಮಾರು 1,000 ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಅಂಬೇಡ್ಕರ್ ಭವನಗಳು ಬೀಗ ಹಾಕೊಂಡಿದ್ದೇವೆ ಅಂತಿದೆ. ಅದಕ್ಕೋಸ್ಕರ ನಾವು ಎಲ್ಲೆಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಂಬೇಡ್ಕರ್ ಭವನಗಳು ಉಪಯೋಗಿಸ್ತಾ ಇಲ್ವೋ ಅದನ್ನ ಗ್ರಾಮ ಗ್ರಂಥಾಲಯಗಳಾಗಿ ಪರಿವರ್ತನೆ ಮಾಡಿ ಅಲ್ಲಿರುವಂತಹ ಬಡವರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂತಹ ಹೊಸ ಯೋಜನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಎಲ್ಲಿ ಅಪೂರ್ಣ ಆಗಿದೆಯೋ ಅದನ್ನು ಪೂರ್ತಿ ಮಾಡ್ತೇವೆ, ಮತ್ತು ಎಲ್ಲಿ ಪೂರ್ಣಗೊಂಡು ಉಪಯೋಗಕ್ಕೆ ಬರ್ತಾ ಇಲ್ಲವೋ ಅದನ್ನು ಗ್ರಾಮ ಪಂಚಾಯತ್ ಗ್ರಂಥಾಲಯವಾಗಿ ಗ್ರಾಮ ಗ್ರಂಥಾಲಯವಾಗಿ ಪರಿವರ್ತನೆ ಮಾಡಬೇಕಂತ ಯೋಚನೆಯನ್ನು ಹಾಕೊಂಡಿದ್ದೇವೆ. ಮಾನ್ಯ ಅಧ್ಯಕ್ಷರ, ಯಾರಿಗೆ ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡಿ. ಅಧ್ಯಕ್ಷರ, ಈಗ ಮಾನ್ಯ ಮಂತ್ರಿಗಳು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ಎಲ್ಲ ಅಂಬೇಡ್ಕರ್ ಭವನಗಳನ್ನ ಏನು ಇವತ್ತು ಸಮಾರಂಭಗಳನ್ನ ಮಾಡಲ್ಲ, ಅಂತ ಸಮುದಾಯ ಭವನಗಳನ್ನ ದಯಮಾಡಿ ಗ್ರಂಥಾಲಯವಾಗಿ ಪರಿವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತ, ದಯಮಾಡಿ ಅದನ್ನ ಕೂಡಲೇ ಮಾಡಬೇಕು ಅಂತ ಹೇಳಿ ಕುಮಾರ್ ಬಂಗಾರಪ್ಪ ಹೇಳಲಿಕ್ಕೆ ಬಯಸ್ತಾರೆ. ಈ ಭವನಗಳದ್ದು ಒಂದು ಸ್ವಲ್ಪ ದೊಡ್ಡ ಸಮಸ್ಯೆನೇ ಆಗಿದೆ. ಯಾಕಂದ್ರೆ ಮುಂಚೆ ಊರಿಗೆ ಒಂದು ಸಭಾಭವನ ಇರೋದು, ಇವಾಗ ಸಮಾಜಗಳಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಾವು ಏನು ಮಾಡ್ಕೊಂಡಿದ್ವಿ, ಒಂದು ಕಡೆಗೆ ಒಂದು ಒಳ್ಳೆ ದೃಷ್ಟಿ ಕಂಡ್ರು ಕೂಡ ಇವ್ಯಾವೂ ಕೂಡ ನಾವು ಫಿನಿಶ್ ಮಾಡೋದಿಲ್ಲ. ಅರಕಲಗೂಡು ಸಭಾಭವನಗಳನ್ನ ನೀವು ಒಂದು ಅರಕಲಗೂಡು ಕ್ಷೇತ್ರದ ಇಟ್ಕೊಂಡು ನಾವು ರಾಜ್ಯದಲ್ಲ ಚರ್ಚೆ ಮಾಡಿದ್ವಿ. ಇಲ್ಲಾಂದ್ರೆ ಊರಿಗೆ ಒಂದು ಒಳ್ಳೆ ಫುಲ್ ಫ್ಲೆಜ್ಡ್ 500 ಜನಕ್ಕೂ ನಿನ್ನೆ ಬಂತು, ನಿನ್ನೆ ವಿಷಯ ಬಂದಿದೆ ಅದು. ನಿನ್ನೆ ಕೋಟ ಶ್ರೀನಿವಾಸ ಪೂಜಾರಿ ಅವರು, ನಿನ್ನೆ ರಮೇಶ್ ಕುಮಾರ್ ಅವರು, ಒಂದ್ ನಿಮಿಷ ಕೇಳ್ರಿ, ರಮೇಶ್ ಕುಮಾರ್ ಅವರು ಒಂದ್ ಏನ್ ಹೇಳಿದ್ರು ಅಂದ್ರೆ, ಈಗ ಒಂದೊಂದು ಊರಿನಲ್ಲಿ ಅಂಬೇಡ್ಕರ್ ಭವನ ಬೇರೆ ಬೇರೆ ಬೇರೆ, ಈ ದೇವರಾಜ ಅರಸು ಭವನ ಬೇರೆ, ಕನ್ನಡ ಭವನ ಬೇರೆ, ಹೀಗೆಲ್ಲ ಏನೇನೋ ಮಂಜೂರಾಗಿರ್ತದೆ. ಎಲ್ಲವೂ ಚಿಕ್ಕದಾಗ ಕಟ್ತಾರೆ. ಊರಲ್ಲಿ ಒಟ್ಟಾಭಿಪ್ರಾಯ ಮೂಡಿಸ್ಕೊಂಡು ಎಲ್ಲರೂ ಸೇರಿ ಒಂದು ದೊಡ್ಡದಾಗಿ ಕಟ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ. ಅದನ್ನ ಜಿಲ್ಲಾಧಿಕಾರಿಗಳಿಗೆ ತಾವು ಆದೇಶ ಕೊಡಬೇಕು ಅಂತ ಒಂದು ವಿಷಯ ಬಂತು. ಮಾಧುಸ್ವಾಮಿ ಅವರು ಅದನ್ನ ಪಾಸಿಟಿವ್ ಆಗಿ ನಿನ್ನೆ ಉತ್ತರ ಹೇಳಿದ್ದಾರೆ. ತಾವು ಅದನ್ನ ಗಮನಿಸಿ, ಹೀಗೆಲ್ಲ ಸಣ್ಣ ಸಣ್ಣದ ಕಟ್ಟಿಡೋದಕ್ಕಿಂತ ಒಂದ್ ದೊಡ್ಡದ ಕಟ್ಕೊಂಡ್ರೆ ಅನುಕೂಲ ಆಗತ್ತೆ. ಓಕೆ, ಆಯ್ತು. ಸುಕುಮಾರ್ ಶೆಟ್ರು ಸಚಿವರೇ, ಅವರು ದುಡ್ಡಿಲ್ಲ ಅಂತಾರ್ರಿ, ದುಡ್ಡು ಬಿಡುಗಡೆ ಮಾಡಿ ಅಂತಾರೆ. ಶಿವನೇ ಕೇಳಿದ್ರು.